ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಬಿ ಜೆ ಪಿಯಿಂದ ಮುದ್ದನ್ಮೇಗೌಡರು ಸೊ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಜಾಯ್ನ್ ಆದರು ಅಲ್ಲೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಅವ್ರು ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಆದರೆ ಕೃಷ್ಣಕುಮಾರ್ ಕೂಡ ನನಗೆ ಕೊನೆ ಚಾನ್ಸ್ ಕೊಡಿ ಅಂದ್ಬಿಟ್ಟು ಸತತ ಮೂರು ಬಾರಿ ಸೋತಿದ್ದಾರೆ ಹಾಗಾಗಿ ಇನ್ನೊಂದು ಸಲ ಲಾಸ್ಟ್ ಚಾನ್ಸ್ ಕೊಡಿ ಅಂತ ಟಿಕೆಟ್ ಕೇಳ್ತಿದ್ದಾರೆ ಬಿ ಜೆ ಪಿಯಿಂದ ಹಾಗಾಗಿ ಗೊಂದಲ ಯಾರು ಕೊಡಬೇಕು ಏನು ಅಂತ ಕೃಷ್ಣಕುಮಾರ್ಗೆ ಕೊಟ್ಟರೆ ಲಾಸ್ಟ್ ಚಾನ್ಸ್ ಇದ್ದಾರೆ ಹನುಮಂತೇಗೌಡ ಮುದ್ದನ್ಮೇಗ ಕರ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅಂತ ಇವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಒಂದು ರೀತಿ ಗೊಂದಲ ಇದೆ ಬಿಜೆಪಿ ಸದ್ಯಕ್ಕೆ ಬಟ್ ಮುದ್ದನ್ಮೇಗೌಡರಿಗೆ ಫೈನಲ್ ಟಿಕೆಟು ಅಂತ ಒಂದು ಚರ್ಚೆ ಆಗ್ತಿದೆ ನೋಡೋಣ ಅಧಿಕೃತವಾಗಿ ಅನೌನ್ಸ್ ಆಗಲಿ ಇನ್ನು ಕಾಂಗ್ರೆಸ್ಸಿಂದ ಸಿಟಿಂಗ್ ಎಮ್ ಎಲ್ ಎ ಡಾಕ್ಟರ್ ರಂಗನಾಥ್ ಅವರು ಅದ್ರ ಜೊತೆಗೆ ಬಿ ಬಿ ರಂಗಸ್ವಾಮಿ ಕೂಡ ನನಗೂ ಟಿಕೆಟ್ ಹಾಕಿ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ ಹೆಂಗ್ ಕೊಡ್ತಾರೆ ಡಿ ಡಿ ಕೆ ಶಿವಕುಮಾರ್ ಅಂತ ಅವಾಗ ಕಾಂಗ್ರೆಸ್ ಇದ್ದಾಗ ಇನ್ನು ಬಿ ಬಿ ರಾಮಸ್ವಾಮಿ ಗೌಡ್ರಿಗೆ ಕೊಡ್ತಾರಾ ಗೊತ್ತಿಲ್ಲ ರಂಗನಾಥ್ ಅವರು ಸದ್ಯದ ಟಿಕೆಟ್ ಆಸ್ಪ್ರೆಂಟು ಇನ್ನು ಜೆ ಡಿ ಎಸ್ನಿಂದ ಎಕ್ಸ್ ಎಮ್ ಎಲ್ ಎ ಕಳೆದ ಬಾರಿ ಸ್ಕೋತಿದ್ರು ನಾಗರಾಜ್ಯವರು ಸೊ ಅವರು ಟಿಕೆಟ್ ಘೋಷಣೆ ಆಗಿದೆ ಅವರೇ ಅಲ್ಲಿ ಅಭ್ಯರ್ಥಿ ಸೊ ಒಂದು ವೇಳೆ ಇಲ್ಲಿ ಕೃಷ್ಣಕುಮಾರ್ ಮುದ್ದಲ್ಮೇಗೌಡರು ಟಿಕೆಟ್ ಕೊಟ್ಟು ಬಿ ಜೆ ಪಿಗೆ ಕೃಷ್ಣಕುಮಾರ್ ಬಿ ಜೆ ಪಿ ಪರವಾಗಿ ಮುದ್ದಲ್ಮೇಗೌಡರು ಪರವಾಗಿ ಎಲೆಕ್ಷನ್ ಮಾಡಿದ್ರೆ ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಆದರೆ ಪರಿಸ್ಥಿತಿ ಈ ಕ್ಷಣಕ್ಕೆ ಆಗಿಲ್ಲ ಕೃಷ್ಣಕುಮಾರ್ ಬೆಂಬಲಿಗರು ಕೃಷ್ಣಕುಮಾರ್ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಬಿ ಜೆ ಪಿ ಕೆಲಸ ಮಾಡ್ತಾರಾ ಅಥವಾ ನಾಗರಾಜನ್ ಪರವಾಗಿ ಅವರ ಸಹೋದರನ ಪರವಾಗಿ ಕೆಲಸ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರಂಗನಾಥ್ಗೆ ಒಂದು ರೀತಿ ಇಮೇಜ್ ಕಡಿಮೆ ಇದೆ ಈ ಕ್ಷಣಕ್ಕೆ ಹಾಗಾಗಿ ಜೆ ಡಿ ಎಸ್ಗೆ ಏನಾದರೂ ಪ್ಲಸ್ ಆಗಬಹುದಾ ಅನ್ನೋದು ಲೆಕ್ಕಾಚಾರ ಇದೆ ಸೊ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ರಂಗನಾಥ್ನ ರಂಗನಾಥ್ ಅವರ ವಿರೋಧಿ ಗುಂಪು ಕೆಲಸ ಮಾಡ್ತಾ ಇದೆ ಜೊತೆಗೆ ಬಿ ಜೆ ಪಿಯಲ್ಲಿ ಕೂಡ ಟಿಕೆಟ್ ಗೊಂದಲ ಇದೆ ಈ ಎರಡನ್ನ ಪಾಸಿಟಿವ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ರು ಕಾ ಜೆ ಡಿ ಎಸ್ನ ನಾಗರಾಜ ಅವರು ಸೊ ಕರ್ನಾಟಕ ಟಿ ವಿಯ ಜನವರಿ ಸರ್ವೆ ಪ್ರಕಾರ ನಮ್ಮ ಜನವರಿಯಲ್ಲಿ ಜೆ ಡಿ ಎಸ್ನ ನಾಗರಾಜವರು ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಬಿ ಜೆ ಪಿಯಲ್ಲಿ ಟಿಕೆಟ್ ಫೈನಲ್ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಇದೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅನ್ನೋ ಕಾರಣಕ್ಕಾಗಿ ಶಿವ ಕುನಿಗಲ್ ಕುಣಿಗಲ್ ಕ್ಷೇತ್ರ ಒಳ ಕುತೂಹಲಕರ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ರಾಮ್ಸ್ವಾಮಿಗೌಡರು ಕಾಂಗ್ರೆಸ್ ಹದ್ಮೂರಲ್ಲಿ ನಾಗರಾಜ ಹದಿನೆಂಟರಲ್ಲಿ ರಂಗನಾಥ್ ಕಾಂಗ್ರೆಸ್ ಈ ಮೂರು ಚುನಾವಣೆಯಲ್ಲಿ ಡಿ ಕೃಷ್ಣ ಕುಮಾರ್ ಬಿಜೆಪಿಯಿಂದ ಅಪ್ ಎರಡನೇ ಪ್ಲೇಸ್ ಅವರು ಇರೋ ಮೂರು ಕಾರ ಬರಬೇಕು ಇಲ್ಲ ನಾ ಒಂದು ಕಾರ ಹೋಗ್ಬೇಕಲ್ವಾ ಎರಡು ಫಿಕ್ಸು ಚೇಂಜೇ ಇಲ್ಲ ಈಗ ಅವರು ಒಂದು ಸಹಕಾರಿ ಸಂಘದ ಸಂಬಂಧಪಟ್ಟಾಗಿ ಅಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಒಳ್ಳೆ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ ನನಗೆ ಟಿಕೆಟ್ ಅಂತ ಕೇಳ್ತಾವೆ ಮುದ್ದನ್ನೇಗೌಡರು ಸಂಸದರಾಗಿದ್ರು ಎರಡ್ ಸಾವಿರದ ಹದಿನಾಕಲ್ಲಿ ಕಾಂಗ್ರೆಸ್ ಇಂದ ದೇವೇಗೌಡರುಗೋಸ್ಕರ ಸೀಟನ್ನ ಬಿಟ್ಕೊಟ್ರು ದೇವೇಗೌಡರು ಕೇಳಿರ್ಲಿಲ್ಲ ಮುದ್ದನ್ಮೇಗೌಡ್ರನ್ನ ಒಕ್ಕಲಿಗ ನಾಯಕ ಹಣಿಬೇಕು ಅಂತ ಒಂದಕ್ಷಣ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಅವ್ರನ್ನ ಗುರಿ ಇಟ್ಟು ತೀರ್ಸಿದ್ರು ಅಲ್ಲಿ ದೇವೇಗೌಡ್ರು ತೀರ್ಸಿದ್ರು ಹಾಳು ಮಾಡಿದ್ರು ಇನ್ನು ಮುದ್ದನ್ಮೇಗೌಡ್ರಿಗೆ ಏನು ಅಂದ್ರೆ ಅದಾದ್ಮೇಲೆ ನಿಮ್ಗೆ ರಾಜ್ಯಸಭೆ ಮಾಡಿಲ್ಲ ಯಾರು ಕ್ಯಾರೆ ಅನ್ಲಿಲ್ಲ ನಾನು ಟಿಕೆಟ್ ಕೊಟ್ಟರೆ ಸಾಕಾಗ್ತದೆ ನಂಗೆಕತ್ತೆ ಯಾಕಂದ್ರೆ ಮೋದಿ ಅಲ್ಲೆಲ್ಲ ಎರಡ್ ಸಾವಿರದ ಹಕ್ಕು ಲೋಕಸಭೆಗೆ ಎರಡ್ ಸಾರಿ ಕುಣಿಗಲ್ ಎಂ ಎಲ್ ಎ ಆಗಿದ್ರು ಸಂಸದರಾಗಿದ್ರು ಹತ್ತು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿರ್ವಹಣೆ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ರ ಬೇಸರ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ರು ಬಿಜೆಪಿ ಯಾಕೆ ಅಂತಂದ್ರೆ ಗೊತ್ತಲ್ಲ ಅವರು ಉಲ್ಕಡ್ಡಿ ಆಸರೆ ಆದ್ರೂ ಸಾಕಪ್ಪ ದಡ ಮಾಡ್ತೀವಿ ನಾವು ಇಲ್ಲಿ ಡಿ ಕೃಷ್ಣ ಕುಮಾರ್ ಕುಣಿಗಲ್ಲೇ ಒಂದ್ ಭಾಗಕ್ಕೆ ಎಫೆಕ್ಟ್ ಇನ್ನೊಂದು ಭಾಗಕ್ಕೆ ಎಫೆಕ್ಟ್ ಇಲ್ಲ ಬಟ್ ಮುದ್ದನ್ಮೇಗೌಡ್ರು ಇಡೀ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನದೇ ಆದಂತ ಒಂದು ಶಕ್ತಿ ಹೊಂದಿದ್ದಾರೆ ಮುದ್ದನ್ಮೇಗೌಡರ್ ಬಿಜೆಪಿ ಸೇರ್ಪಡೆಯಿಂದ ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರಿಗೆ ತುರುವೇಕೆರಲ್ಲಿ ಮಸಾಲ ಜರಾಮ್ಗೆ ತಿಪ್ಟೂರಲ್ಲಿ ನಾಗೇಶ್ ಅವ್ರಿಗೆ ಗುಬ್ಬಿನಲ್ಲಿ ಬಿಜೆಪಿ ಗೆ ತುಮಕೂರು ಸೇಟಿ ಮಧುಗಿರಿಲ್ಲ ಬಿಜೆಪಿ ತುಮ್ ಮುದ್ದನ್ಮೇಗೌಡರ್ಗೆ ಅಂತ ಒಂದು ಐದ್ ಸಾವಿರ ಓಟ್ ಇದೆ ಕನಿಷ್ಠ ಎರಡು ಮೂರು ಸಾವಿರ ಓಟ್ ಇಲ್ವೆ ತುರುವೇಕೆರೆ ಬಿಜೆಪಿ ಗೆಲ್ಲೋದು ಸೋಲೋದು ಎರಡು ಮೂರು ಸಾವಿರದ ಗ್ರಾಮಾಂತರ ಗೆಲ್ಲದು ಸೋಲದು ಒಂದ್ ಐದಾರು ಸಾವಿರ ತುಮಕೂರು ಗ್ರಾಮಾಂತರ ತುರುವೇಕೆರೆ ಒಬ್ಬ ಎಂಟ್ರಿಯಿಂದ ಶಕ್ತಿ ಜಾಸ್ತಿ ಆಗಿದೆ ಎನರ್ಜಿ ಜಾಸ್ತಿ ಆಗಿದೆ ಹಾಗಾಗಿ ಕೃಷ್ಣ ಕುಮಾರ್ ಕೊಟ್ರೆ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಮುದ್ದನ್ಮೇಗೌಡರು ಕೊಟ್ರೆ ಕುಣಿಗಲ್ ಜೊತೆಗೆ ಅಕ್ಕಪಕ್ಕ ಲಾಭ ಆಗತ್ತೆ ಆಮೇಲೆ ಕುಣಿಗಲ್ ಜನ ಹೇಗೆ ಅಂದ್ರೆ ನೋಡಿ ರಾಮ್ ಸ್ವಾಮಿ ಗೌಡರು ಗೆಲ್ಸಿದ್ರು ನಾಗರಾಜನ್ ಗೆಲ್ಸಿದ್ರು ರಂಗನಾಥ್ ಗೆಲ್ಸಿದ್ರು ಈಗಲ್ಲೇನು ಸ್ಥಳ ಪೈಸರ್ ಮನುಷ್ಯನ್ಗೆ ಕೊಟ್ಬಿಡ್ಬೇಕು ಚುನಾವಣೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದಿಸಲಿ ಕೆಲಸ ಮಾಡತವ್ರೆ ಆಮೇಲೆ ಮುದನ್ಮೇಗೌಡ್ರೇನು ಕೃಷಿ ಎಲ್ರೂ ವಿಶ್ವಾಸ ಯಾರು ದುಷ್ಟ ಮನುಷ್ಯ ಏನಲ್ಲ ದುಷ್ಟ ಏನಲ್ಲ ವಿಶ್ವಾಸ ತಗೊಂಡು ಹೋಗೋಣ ಅಂತ ಇದಾರೆ ಇಲ್ಲಿ ರಾಜೇಶ್ ಗೌಡ ಅಂತ ಇನ್ನೊಬ್ಬ ವ್ಯಕ್ತಿ ಅವರೂ ಕ್ಷೇತ್ರದಲ್ಲಿ ಬಂಡವಾಳ ಹಾಕವ್ರೆ ಬಿಸ್ನೆಸ್ ಇದು ರಾಜಕೀಯ ಬಿಸ್ನೆಸ್ ಆಗಿದೆ ಆತ ಒಬ್ಬ ಉದ್ಯಮಿ ಕೂಡ ಹೌದು ಎಕ್ಸ್ಪೋ ಐತಿ ಟ್ರಾನ್ಸ್ಪೋರ್ಟ್ ಏನೋ ಬಿಸ್ನೆಸ್ ಎಲ್ಲ ಇದೆ ಆತನ ಮೊನ್ನೆ ಕಾರ್ಯಕ್ರಮಕ್ಕೆ ಬರ್ದಂ ಕೃಷ್ಣ ತಡದಿದ್ರು ಫ್ಲೆಕ್ಸ್ ಎಲ್ಲ ಅರ್ಧ ಹಾಕಿದ್ರು ಅದೆಲ್ಲ ಇದಾಗಿತ್ತು ಆ ಸಿಟ್ಟು ಇದೆ ಈಗ ರಾಜೇಶ್ ಗೌಡ ಎಷ್ಟೇ ಕೃಷ್ಣ ಕುಮಾರ್ ಕೊಡಂಗ ಮುದ್ದನ್ ಮೇಗೌಡ್ರು ನಾನು ಕೊಡದೇ ಇರೋ ಪರ್ವಾಗಿಲ್ಲ ಹಿಂಗೆ ಮುದ್ದನ್ ಮೇಗೌಡ್ರ ಏನು ನಂದ್ ಇದು ಕಡೆ ಚುನಾವಣೆ ನನ್ನ ಮಕ್ಕಳ ಯಾರು ರಾಜಕೀಯಕ್ಕೆ ಬರಲ್ಲ ನನಗೊಂದು ಅವಕಾಶ ರಾಜಕಾರಣದಲ್ಲಿ ಆನರಬಲ್ ಎಕ್ಸಿಟ್ ಬೇಕು ನನಗೆ ಅಂತ ಅವ್ರು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮ್ ಗಮನದಲ್ಲಿರ್ಲಿ ಮುದ್ದನ್ ಮೇಗೌಡ್ರ ಈಗ ಕರ್ಕೊಂಡವ್ರೆ ಟಿಕೆಟ್ ಕೊಡ್ಲೇಬೇಕು ಕೊಡ್ತಾರೆ ಮಾತುಕತೆ ಆಗಿದೆ ಕೊತ್ತು ಟಿಕೆಟ್ ಕೊಡ್ತಾರ ಅವರು ಡಿ ನಾಗರಾಜಯ್ಯ ಅವ್ರಿಗೂ ಕಡೆ ಚುನಾವಣೆ ಘೋಷಣೆ ಮಾಡ್ಬಿಟ್ಟವ್ರೆ ಅವ್ರಿಗೆ ರಾಜಕೀಯ ಜಂಜಾಟ ಸಾಕು ಬಿಟ್ಟಿತ್ತು ಆದ್ರೆ ಅವ್ರ ಹೇಗೆ ಡಿ ಕೃಷ್ಣ ಕುಮಾರ್ ಡಿ ನಾಗರಾಜಯ್ಯ ನಡುವೆ ಸಂಘರ್ಷ ಇದೆ ನಮ್ಮನೆ ಮನೆಯಲ್ಲೂ ಅವ್ರ ಮಕ್ಕಳಲ್ಲೂ ಕೂಡ ಸಂಘರ್ಷ ಬರಬಾರ್ದು ಅನ್ನೋದೊಂದು ಅವ್ರ ಭಾವನೆ ಸಾಕು ಈ ತರದ ರಾಜಕಾರಣ ಅಂಡ್ ರಂಗನಾಥ್ ನೀವ್ ಹೇಳ್ರಿ ಟಿಕೆಟ್ ರಾಮ್ ಸ್ವಾಮಿ ಗೌಡ್ಕೂ ಏನ ಸೋನಿಯಾ ಗಾಂಧಿ ಹತ್ರ ಅವರು ಟಿಕೆಟ್ ಆ ಅನುಭವ ಆಗಿದ್ದಕ್ಕೆ ಅವರು ಸಾಕಪ್ಪ ನಿಮ್ ಸಭಾಬಿಟ್ಟು ಬಿಜೆಪಿ ಕಡೆ ಬಂದಿದ್ದ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಶ್ರೀಮತಿ ಅವರ ತಂಗಿ ಗಂಡ ಹ್ಮ್ ಷಟ್ಕ ಡಿ ಕೆ ಶಿವಕುಮಾರ್ ರಂಗನಾಥ್ ಷಟ್ಕುನ್ಗೆ ಟಿಕೆಟ್ ಮಿಸ್ ಮಾಡ್ತಾರ ಆತ್ರಿ ಮಿಸ್ ಮಾಡುವಂತ ಸಿದ್ದರಾಮಯ್ಯ ಹೇಳಕ್ ಹೋಗ್ತಾರ ಹ್ಮ್ ಅಂಡ್ ಎರಡನೇ ವಿಚಾರ ರಾಮ್ ಸ್ವಾಮಿ ಗೌಡ ನಿಲ್ಬೇಕುರ ನಿಂತ್ ಬಿಡ್ಬೇಕು ನಿಲ್ತೀನಿ ನಿಲ್ತೀನಿ ನಿಲ್ಬೇಕು ಹಿಂಗಾದಾಗ ಕುಣಿಗಲ್ ಚಿತ್ರಣ ಚುನಾವಣೆ ಇಲ್ಲಿ ಚುನಾವಣೆ ಏಜೈತಿ ಆಮೇಲೆ ಜನ ಏನು ಅಂತಂದ್ರೆ ದುಡ್ಡು ದುಡ್ಡಿರೋರ ಕುಣಿಗಲ್ ಜನ ಅವ್ರಲ್ಲ ಬೆಂಗ್ಳೂರ್ ಬಾಳಷ್ಟು ಬಿಸ್ನೆಸ್ ಹೌದು ಮುದನ್ಮೇಗೌಡ್ರಿಗೆ ದುಡ್ಡಾಗಿ ಚುನಾವಣೆ ಮಾಡಕ್ ಬಹಳಷ್ಟು ಜನ ಅವರ ಬಟ್ ಈ ಚುನಾವಣೆ ಮುದ್ದನ್ಮೇಗೌಡ ವರ್ಸಸ್ ನಾಗರಾಜಯ್ಯ ಡಿ ನಾಗರಾಜಯ್ಯ ಇಲ್ಲಿ ಕುಣಿಗಲ್ನಲ್ಲಿ ಏನಾರ ಹೇಳಲ್ಲ ಬಿಜೆಪಿಯಲ್ಲಿ ಡಿ ಕೃಷ್ಣ ಕುಮಾರ್ ಇಲ್ಲ ಮುದನ್ಮೇಗ್ರ ಎಂ ಹೋಗ್ಬಿಡ್ತಾರೆ ನನ್ಗೆ ಎಮ್ ಎಲ್ ಎಲ್ ಎ ರಾಜೇಶ್ ಗೌಡ ನನ್ಗೆ ಎಮ್ ಎಲ್ ಎ ಕೊಡ್ತಾರೆ ಮುದ್ದನ್ಮೇಗ್ರೆ ಎಂ ಹೋಗ್ಬಿಡ್ತಾರೆ ಅವರು ಗೊತ್ತಿಲ್ಲ ಅವರು ಪಾರ್ಟಿಗೆ ಬಂದು ಜಾಯ್ನ್ ಆಗಿರೋದೆ ಎಂ ಎಲ್ ಎ ಟಿಕೆಟ್ ಬಟ್ ಇದು ಪಿಚರ್ ಸೊ ಇಲ್ಲಿ ಡಿ ನಾಗರಾಜಯ್ಯ ಇದೀಗ ಕುಣಿಗಲ್ಲಲ್ಲಿ ಬಿಜೆಪಿ ಲಿಂಗ್ ಆಯ್ತಲ್ಲ ಗೊಂದಲ ಆ ಕಾರಣಕ್ಕೆ ಆ ಗೊಂದಲ ಎಲ್ಲ ಜೈ ಮುದ್ದನ್ಮೇಗೌಡ್ರಿಗೆ ಅಂತ ಆ ಕಡೆ ಕೃಷ್ಣ ಕುಮಾರ್ ಈ ಕಡೆ ರಾಜೇಶ್ ಗೌಡ ನಿಂತ್ಕಂಡ್ರೆ ಮುದ್ದನ್ಮೇಗೌಡರು ವಿಧಾನಸೌಧ ಮೆಟ್ಲತ್ತಾರೆ ನೋಡೌಟ್ ಈಗ್ಲೆನ್ಬಿಟ್ಟು ಮುಂದಕ್ಕೆ ಏನಾಗುತ್ತೆ ಇಲ್ಲ ತಿಂಗಳು ಟ್ರೆಂಡ್ ಹೆಂಗ್ ಬೇಕಾರು ಚೇಂಜ್ ಆಗುತ್ತೆ ಮುದ್ದನ್ಮೇಗೌಡ್ರ ಕಾನ್ಫಿಡೆನ್ಸ್ ಪಕ್ಷ ನನ್ನ ಪರವಾಗಿದೆ ಪಕ್ಷ ನನಗ್ ಟಿಕೆಟ್ ಕೊಡುತ್ತೆ ಅಟ್ ದಿ ಸೇಮ್ ಟೈಮ್ ಕುಣಿಗಲ್ ಜನ ನನ್ನ ಪರವಾಗಿ ನನ್ ಗೆಲ್ತೀನಿ ಆದ್ರೆ ಅವ್ರ ಏನೇ ಹೇಳಿದ್ರು ಪಕ್ಷದಲ್ಲಿ ಗೊಂದಲ ಆಯ್ತಲ್ಲ ಡಿ ಕೃಷ್ಣ ಕುಮಾರ್ ಮತ್ತೆ ಅಣ್ಣನ ಮೇಲೆ ಬಹಳ ಲವ್ ಆಗ್ಬಿಟ್ಟು ಅಣ್ಣ ಕಡೆ ಚುನಾವಣೆ ಟಿಕೆಟ್ ಸಿಗದೆ ಇದ್ದಾಗ ಬಿಜೆಪಿ ಆದ್ರ ಹಂಗಿಲ್ಲ ಏನ ತಾಳಪ್ಪ ಒಂದ್ಸರಿ ಏನ್ ಬಂದವ್ರೆ ಹ್ಮ್ ಆಗೋಲಿ ಹಂಗು ಕುಣಿಗಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸೇರ್ತದೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಚೆನ್ಪಣ್ಣದಲ್ಲಿ ಗೆದ್ಬಿಟ್ಟು ಹಿಂಗೆಲ್ಲ ಆದ್ರೆ ನಾನೇ ಲೋಕಸಭೆ ಬೇಕಾದ್ರೂ ನಿಂತ್ಕೋಬಹುದು ಹ್ಮ್ ಇವೆಲ್ಲ ಲಾಜಿಕ್ ಗಳು ಮ್ಯಾಜಿಕ್ ಗಳು ಲೆಕ್ಕಾಚಾರದ ಲವ್ ಎ ನಡೀತಾ ಇದೆ ಏನಾಗುತ್ತೆ ಅಂತ ಬಟ್ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಕುಣಿಗಲ್ ಮುದ್ದ ಅನಮೇ ಗೌಡ್ರಿಗಿಂತ ಸ್ವಲ್ಪ ಮುನ್ನಡೆಯನ್ನ ಡಿ ನಾಗರಾಜಯ್ಯ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ತಗೊಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ತರದ್ದು ಅಡೆತಡೆ ಆಗಲ್ಲ ಅಂತ ಯಾಕಂದ್ರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಕಳಿಗೂ ಕೊಡ್ತಾ ಇದ್ದೀನಿ ನಾನು ತೊಗೊತಾ ಇದ್ದೀನಿ ನಾಲ್ಕು ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ